ಬೀರ್ಲಿಂಗ ಮೈಲಾರ್ಲಿಂಗ ಎಲ್ಲಾ ದೇವರ ಆಶೀರ್ವಾದದಿಂದ ಬಂದದ್ದು ಬಹಳ ಆನಂದ ಬಹಳ ಖುಷಿ ಅನಿಸ್ತು. ನಮ್ಮ ಮ್ಯಾಲಿಗೆ ಇಷ್ಟಲ ರಾಜ ಅಂಟಪ್ಪ ನಾಯ್ಕ 25,000 ಲೀಡ್ ನಾಗ ಬಂದಿದ್ದು ಅದೇ ಅವನ ಆಶೀರ್ವಾದದಿಂದ ಅಲ್ಲಿ ಮೋದಿ ಬಂದಿದ್ರು. ಬಂದ್ರು ಏನು ಮಾಡಕ್ಕಾಗಲ್ಲ, ಹೆಚ್ಚಿನ ಅಂತರದಿಂದ ಗೆದ್ದಿದ್ದಾರೆ ನಮ್ಮ ಇದು ರಾಜ ಅಂಟಪ್ಪ ನಾಯ್ಕ ಸಾಹೇಬ್ರು. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆಗೋದಕ್ಕೆ ನಮಗ್ ಬಹಳ ಹೆಮ್ಮೆ ಅನಿಸ್ತೈತೆ. ಮಾಳಿಂಗರ ಆಗ್ಲಿ, ಬೀರ್ ದೇವ್ರ ಆಗ್ಲಿ, ನಮ್ಮ ಮೈಲಾರ್ಲಿಂಗ ಆಗ್ಲಿ, ಆ ದೇವ್ರ ಆಶೀರ್ವಾದ, 6 ಕೋಟಿ ಜನಗಳ ಆಶೀರ್ವಾದ ಎಲ್ಲರಿಗೆ ಇವತ್ತು ಅವನ ಸಿಎಂ ಮಾಡಿದಕ್ಕಾಗಿ ಧನ್ಯವಾದಗಳು ಹೇಳುತ್ತಾ ಸಿದ್ದರಾಮಯ್ಯ ಅವರಿಗೆ ವಿಶ್ ಮಾಡಕ್ ಬಂದ್ರ ಇಲ್ಲ ಬಾದರ್ಲಿ ಅವ್ರನ್ನ ಮಿನಿಸ್ಟರ್ ಮಾಡಕ್ ಬಂದ್ರೆ ಎರಡೂ ಕೆಲಸ ಸರ್. ಸುಮಾರು 20-25 ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಅಂಬರೀಶ್ ನಾಯಕರು ಆದ ನಂತರ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರಿಗೂ ಮಿನಿಸ್ಟರ್ ಭಾಗ್ಯವನ್ನು ಕೊಟ್ಟಿಲ್ಲ. ಆ ಒಂದು ಏನ್ ಶಾಪ ಇದೆಯಲ್ಲ, 25 ವರ್ಷಗಳಾದ್ರೆ ಮುಕ್ತಿ ಮಾಡಿಸ್ತಾರೆ. ಎಮ್ ಎಲ್ ಎ ಆಗಿರ್ತಕ್ಕಂಥ ಅಂಬರಗೌಡ ಬಾದರ್ಲಿ ಅವರಿಗೆ ಮಿನಿಸ್ಟರ್ ಸ್ಥಾನವನ್ನು ಕೊಟ್ಟು ಅತ್ಯಂತ ಹಿಂದುಳಿದ ಜಿಲ್ಲೆ ಅನ್ನುವಂತ ಒಂದು ಪಟ್ಟ ರಾಯಚೂರು ಜಿಲ್ಲೆಗಿದೆ, ಅದನ್ನ ಹೋಗಲಾಡಿಸಲಿಕ್ಕೆ ಈ ಸಲ ಸಿದ್ದರಾಮಯ್ಯನವರು ಅಪ್ಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಹೋಗಲಾಡಿಸ್ತಾರೆ ಅಂತಕ್ಕಂಥ ಭಾವನೆ ಇದೆ, ನಮ್ಮ ಒತ್ತಾಯವೂ ಇದೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಬಸವರಾಜ ಹಿರೇಗೌಡರು ಅಂತೇಳಿ ಎಕ್ಸ್ ಜೆಡಿಪಿ ಮೆಂಬರ್. ಏನೀಗ ಸಿದ್ದರಾಮಯ್ಯ ಅವರಿಗೆ ವಿಶ್ ಮಾಡಕ್ ಬಂದ್ರ ಇಲ್ಲ ಬಾದರ್ಲಿ ಅವ್ರನ್ನ ಮಿನಿಸ್ಟರ್ ಮಾಡಕ್ ಬಂದ್ರ? ಎರಡೂ ಕೆಲಸ ಸರ್. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದದಕ್ಕಾಗಿ ರಾಜ್ಯದಾದ್ಯಂತ ಸಂಭ್ರಮಾಚರಣೆ ಇದೆ. ಜೊತೆಗೆ ರಾಯಚೂರು ಜಿಲ್ಲೆಗೆ ಸುಮಾರು 20-25 ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಅಂಬರೀಶ್ ನಾಯಕರು ಆದ ನಂತರ ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರಿಗೂ ಮಿನಿಸ್ಟರ್ ಭಾಗ್ಯವನ್ನು ಕೊಟ್ಟಿಲ್ಲ. ಈ ಸಲ ನಮಗೊಂದು ಅತಿಯಾದ ವಿಶ್ವಾಸ ಇದೆ. ಸಿದ್ದರಾಮಯ್ಯನವರು ಆ ಒಂದು ಏನು ಶಾಪ ಇದೆಯಲ್ಲ, 25 ವರ್ಷಗಳಾದ್ರೆ ಮುಕ್ತಿ ಮಾಡಿಸ್ತಾರೆ. ಈ ಸಲ ಸೀನಿಯರ್ ಆಗಿರ್ತಕ್ಕಂಥ 5 ಸಲ ಎಮ್ ಎಲ್ ಎ ಆಗಿರ್ತಕ್ಕಂಥ ಅಂಬನಗೌಡ ಬಾದರ್ಲಿ ಅವರಿಗೆ ಮಿನಿಸ್ಟರ್ ಸ್ಥಾನವನ್ನು ಕೊಟ್ಟು ರಾಯಚೂರಿಗೆ ಅಭಿವೃದ್ಧಿಗಾಗಿ, ಜೊತೆಗೆ ನೀತಿ ಆಯೋಗದ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆ ಅನ್ನುವಂಥ ಒಂದು ಪಟ್ಟ ರಾಯಚೂರು ಜಿಲ್ಲೆಗಿದೆ, ಅದನ್ನು ಹೋಗಲಾಡಿಸ್ಲಿಕ್ಕೆ ಈ ಸಲ ಸಿದ್ದರಾಮಯ್ಯನವರು ಅಪ್ಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಹೋಗಲಾಡಿಸ್ತಾರೆ ಅಂತಕ್ಕಂಥ ಭಾವನೆ ಇದೆ, ನಮ್ಮ ಒತ್ತಾಯವೂ ಇದೆ. ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರ ಒತ್ತಾಯವೂ ಇದೆ. ಸೀನಿಯರ್ ಆಗಿರ್ತಕ್ಕಂಥವ್ರು ಅತ್ಯಂತ ಮುತ್ಸದ್ದಿ ರಾಜಕಾರಣಿ, ಮೂಲ ಒಳ್ಳೆಯ ರಾಜಕಾರಣಿ ಆಗಿರ್ತಕ್ಕಂಥ ಅಪ್ಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಸಹ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಬೀರ್ಲಿಂಗ ಮೈಲಾರ್ಲಿಂಗ ಎಲ್ಲ ದೇವರ ಆಶೀರ್ವಾದದಿಂದ ಬಂದದ್ದು ಬಹಳ ಆನಂದ, ಬಹಳ ಖುಷಿ ಅನಿಸ್ತದೆ. ಫೇಮಸ್ ಬಸವಣ್ಣನ ದೇವಸ್ಥಾನ ಇದೆ, ಬಸವಣ್ಣ ಕೊಡೆಕಲ್, ಬಸವಣ್ಣ ಕೊಡೆಕಲ್ ಬಸವಣ್ಣನ ಆಶೀರ್ವಾದನ ನಮಗೆ ಬಹಳ ಅತ್ಯಂತ ಅವ್ರದ್ದು ನಮ್ಮ ಮ್ಯಾಲಿದೆ. ಈ ಸಲ ರಾಜ ಅಂಟಪ್ಪ ನಾಯ್ಕ 25,000 ಲೀಡ್ ನಾಗ ಬಂದಿದ್ದು ಅದೇ ಅವನ ಆಶೀರ್ವಾದದಿಂದ. ಇವತ್ತು ಅಲ್ಲಿ ಮೋದಿ ಬಂದು ಹೋಗಿದ್ರು, ಬಂದ್ರೂ ಏನು ಮಾಡೋಕ್ಕಾಗಲ್ಲ, ಅತ್ಯಂತ ಹೆಚ್ಚಿನ ಅಂತರದಿಂದ ಗೆದ್ದಿದ್ದಾರೆ ನಮ್ಮ ಇದು ರಾಜ ಅಂಟಪ್ಪ ನಾಯ್ಕ ಸಾಹೇಬ್ರು. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆಗೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತೈತೆ. ಮಾಳಿಂಗರ ಆಗಲಿ, ಬೀರದೇವರಾಗಲಿ, ನಮ್ಮ ಮೈಲಾರ್ಲಿಂಗ ಆಗಲಿ, ಆ ದೇವ್ರ ಆಶೀರ್ವಾದ, 6 ಕೋಟಿ ಜನಗಳ ಆಶೀರ್ವಾದ ಎಲ್ಲರಿಗೆ ಇವತ್ತಿಗೆ ಅವನು ಸಿಎಂ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಸಿದ್ದರಾಮಯ್ಯ.